ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಹಾಜರಾಗಲಿದ್ದಾರೆ ವಿರೂಪಾಕ್ಷಪ್ಪ ಮಾಡಾಳ್. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ವಿರೂಪಾಕ್ಷಪ್ಪ ಮಾಡಾಳ್ 48 ಗಂಟೆಯೊಳಗೆ ಹಾಜರಾಗಬೇಕು ಅಂತ ಹೈಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿತ್ತು. ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್ ಹಾಜರಾಗಲಿದ್ದಾರೆ ವಿಚಾರಣೆಗೆ ಅನ್ನೋ ಮಾಹಿತಿ ಇದೆ. ಮಾಡಾಳ್ ವಿಚಾರಣೆಗೆ ತನಿಖಾಧಿಕಾರಿಗಳಿಂದ ಕೂಡ ಸಿದ್ಧತೆ ಭರದಿಂದ ನಡೆದಿದೆ. ಮಾಡಾಳ್ ವಿಚಾರಣೆಗೆ ಪ್ರಶ್ನೆಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸುಮಾರು ಒಂದು 50 ಪ್ರಶ್ನೆಗಳನ್ನು ಅಧಿಕಾರಿಗಳು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋ ನ್ಯೂಸ್ ಅಪ್ಡೇಟ್ ನಿಮ್ಮ ಪವರ್ ಟಿವಿಗೆ ಲಭ್ಯ. ನಿಮ್ಮ ಮಗನಿಗೂ KSDLಗೂ ಏನ್ರಿ ಸಂಬಂಧ? ನಿಮ್ಮ ಮಗ ಹಣ ಪಡಿತಾ ಇರೋದು ನಿಮಗೆ ಗೊತ್ತಿರಲಿಲ್ವಾ? ಟೆಂಡರ್ ಪ್ರಕ್ರಿಯೆಗೆ ಹಣ ಕೊಡೋಕೆ ದೂರುದಾರರಿಗೆ ನೀವೇ ಹೇಳಿದ್ರಾ? ಇನ್ಯಾರು ಹೇಳಿದ್ರು? ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಇವೆಲ್ಲ, ಮತ್ತು ವೆರಿ ಕಾಮನ್ ಕ್ವೆಶ್ಚನ್ಸ್, ಜನಸಾಮಾನ್ಯರಿಗೆ ಉದ್ಭವಿಸುವಂಥ ಪ್ರಶ್ನೆಗಳು. ಮನೆಯಲ್ಲಿ ಸಿಕ್ಕ 6 ಕೋಟಿ ಹಣ ಎಲ್ಲಿಂದ ಬಂತ್ರಿ? ಮನೆಯಲ್ಲಿ ಸಿಕ್ಕ ಹಣಕ್ಕೆ ಸರಿಯಾದ ಲೆಕ್ಕ ನೀಡ್ತೀರಾ? ದೂರುದಾರರ ಸಾಕ್ಷಿಗಳೊಂದಿಗೆ ಪ್ರಶ್ನೆ ಮಾಡಲಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈಗಾಗಲೇ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಪ್ರಶಾಂತ್ ಮಾಡಾಳ್ ವಿರೂಪಾಕ್ಷಪ್ಪ ಮಾಡಾಳ್ ಪುತ್ರ. ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಅಲ್ವೇ? ಗುತ್ತಿಗೆದಾರರು ಹಾಗಾದರೆ ಯಾಕೆ ಅಲ್ಲಿ ಆಗಮಿಸಿದ್ರು? ಯಾಕೆ ಹಣವನ್ನು ಕೊಡ್ತಾ ಇದ್ರು? ಏನಿದು ವಿಚಾರ? ಓಕೆ, ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್. ಶಾಸಕ ಮಾಡಾಳ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ವಿಚಾರಣೆಗೆ ಮಾಡಾಳ್ ವಿರೂಪಾಕ್ಷಪ್ಪ ಈಗಾಗಲೇ ರೆಡಿಯಾಗಿದ್ದಾರೆ. ಈಗಾಗಲೇ ಹಲವು ಆರೋಪಗಳನ್ನು ಹೊತ್ತಿದ್ದಾರೆ ಶಾಸಕರು. KSDLನಲ್ಲಿ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ 3 ವರ್ಷಗಳಿಂದ ಭ್ರಷ್ಟಾಚಾರ ಮಾಡಿದ್ದಾರೆ, ಭ್ರಷ್ಟಾಚಾರ ಅವ್ಯಾಹತವಾಗಿ ಎಸಗಲಾಗಿದೆ ಅನ್ನೋ ಆರೋಪ ಇಲ್ಲಿ ಬಹಳ ಗಂಭೀರತೆಯನ್ನು ಪಡೆದಿದೆ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಈಗಾಗಲೇ ಶಾಸಕರು ಸಲಹೆ ಪಡೆದಿದ್ದಾರಂತೆ. ಅಧಿಕಾರಿಗಳ ಮುಂದೆ ಉತ್ತರ ನೀಡೋಕೆ ಸಲಹೆ ಪಡೆದಿದ್ದಾರೆ ಶಾಸಕರು. ಮಗನ ಮೇಲಿನ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೂಡ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಇಟ್ಸ್ ಎಕ್ಸ್ಪೆಕ್ಟೆಡ್, ಇವೆಲ್ಲ ನಿರೀಕ್ಷಿತ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ವಿಚಾರಣೆಗೆ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕೂಡ ರೆಡಿಯಾಗಬೇಕಾಗಿದೆ. ಅಂದರೆ ಅವರು ಈ ಮುಂಚೆ ಕೊಟ್ಟಂಥ ಹೇಳಿಕೆಗಳು, ಈಗ ಕೊಡ್ತಾ ಇರುವಂಥ ಹೇಳಿಕೆಗಳು ಮತ್ತು ತನಿಖೆ ದಾಳಿ ನಡೆಯುವ ಸಂದರ್ಭದಲ್ಲಿ ಆದಂಥ ಸನ್ನಿವೇಶಗಳಿಗೂ ಯಾವ ರೀತಿ ಇಲ್ಲಿ ಸಾಮ್ಯತೆ ಇದೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಪ್ರಶ್ನೆಗಳು ಉದ್ಭವಿಸುತ್ತವೆ.